ಸಾಮಾಜಿಕ ಅಕಳಕಳಿ ಇರುವಂತಹ ಒಂದು ಅತ್ಯದ್ಭುತ ಸಾಕ್ಷಿ ಚಿತ್ರ ಅದುವೇ ಸೇವ್ ಅವರ್ ಸೋಲ್ ಇಂದು ಬಿಡುಗಡೆಯಾಗಿದೆ ಹಾಗಾಗಿ ಕೊಟ್ಟಿರುವಂತಹ ಈ ಎಪಿಸೋಡ್ಸ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಸ್ಥೆ ಹಾಗೂ ಕನ್ನಡ ರಾಜ್ಯ ಸಂಸ್ಥೆ ಮತ್ತೆ ಮತ್ತೆ ನೋಡ್ಬೇಕು ಸರ್, ಚೆನ್ನಾಗಿ ತೆಗ್ದಿದ್ದಾರೆ ಹುಡುಗರು. ಕಾಲೇಜ್ಗಳಲ್ಲಿ ಪ್ರದರ್ಶನ ಮಾಡಬೇಕು ಅಂಡ್ ಜನರಿಗೆ ಇದು ರೀಚ್ ಆಗಬೇಕು ಅಂತ ನಾವು ಆಶಿಸ್ತೀವಿ. ಎಲ್ಲರಿಗೂ ರೀಚ್ ಆಗುವಂತ ಮೂವಿ, ಜೀವ ಉಳಿಸುವಂತ ಒಂದು ವಿಷಯ ಈ ಕಿರುಚಿತ್ರದಲ್ಲಿದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇಂದು ಎಯು ಕ್ರಿಯೇಷನ್ಸ್ ಇವರ ಸೇವ್ ಅವರ್ ಸೋಲ್ ಎನ್ನುವಂಥ ಒಂದು ಸುಂದರವಾದಂಥ ಸಾಮಾಜಿಕ ಕಳಕಳಿ ಇರುವಂಥ ಒಂದು ಅತ್ಯದ್ಭುತ ಸಾಕ್ಷಿ ಚಿತ್ರ ಅದುವೇ ಸೇವ್ ಅವರ್ ಸೋಲ್ ಇಂದು ಬಿಡುಗಡೆಯಾಗಿದೆ. ಈ ಒಂದು ಸಾಕ್ಷಿ ಚಿತ್ರ ಹೇಗಿತ್ತು, ಹಾಗೆ ಈ ಪ್ರೀಮಿಯರ್ ಶೋದಲ್ಲಿ ಭಾಗಿಯಾದಂತಹ ಎಲ್ಲ ಅತಿಥಿ ಅಭ್ಯಾಗತರ ಒಂದು ಒಪಿನಿಯನ್ ಏನಿದೆ, ಅನಿಸಿಕೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವ. ಎಯು ಕ್ರಿಯೇಷನ್ಸ್ ಅವರ ಸೇವ್ ಅವರ್ ಸೋಲ್ ಎನ್ನುವಂತಹ ಸಾಮಾಜಿಕ ಕಳಕಳಿಯುಳ್ಳಂತಹ ಒಂದು ಸುಂದರವಾದಂತಹ ಸಾಕ್ಷ್ಯಚಿತ್ರ ಬಿಡುಗಡೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಸರ್ವರಿಗೂ ಮೊದಲನೆಯದಾಗಿ ಒಂದೇ ಮಾತಿನಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಪ್ರತಿಯೊಬ್ಬರನ್ನು ಸ್ವಾಗತಿಸ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಂದ್ರೆ ಅದಕ್ಕೆ ನಮ್ಮ ಹಿರಿಯರ ಹಾಗೆ ದೇವರ ಒಂದು ಆಶೀರ್ವಾದ ಕೃಪಾ ಕಟಾಕ್ಷ ಬೇಕೇ ಬೇಕು. ಇವರ ಈ ಒಂದು ಪ್ರಾಜೆಕ್ಟ್ ಇನ್ನಷ್ಟು ಯಶಸ್ವಿಯಾಗಲಿ, ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎನ್ನುವಂಥ ಒಂದು ಸದುದ್ದೇಶದೊಂದಿಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥವರು ಯತೀಶ್ ಎನ್ ಐ ಪಿ ಎಸ್ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಇವರನ್ನ ಪ್ರೇಮಿಯಿಂದ ಸ್ವಾಗತಿಸ್ತಾ ಉದ್ಘಾಟನೆಯನ್ನು ನೆರವೇರಿಸಿಕೊಡುವುದಾಗಿ ಕೇಳಿಕೊಳ್ತೀವಿ. ಸಾಕಷ್ಟು ಕಾಸ್ಟ್ಲಿ ಆಗಿರುವಂತಹ ಗಿಫ್ಟ್ಸ್ ಎಲ್ಲ ಇರ್ಬೋದು ನಿಮ್ಮ ಹತ್ರ. ಐದರ್ ಯು ಕ್ಯಾನ್ ಹ್ಯಾವ್ ಆಪಲ್ ಐಫೋನ್ಸ್, ಲ್ಯಾಪ್ಟಾಪ್ಸ್, ಎನಿಥಿಂಗ್. ಓಕೆ, ಎನಿ ಕಾಸ್ಟ್ಲಿಯರ್ ಗ್ಯಾಜೆಟ್ಸ್ ದಟ್ ಯು ಹ್ಯಾವ್, ಯು ನೋ ಹೌ ಪ್ರೊಟೆಕ್ಟ್ ಯುವರ್ ಅಬೌಟ್ ದೋಸ್ ಗ್ಯಾಜೆಟ್ಸ್. ತುಂಬಾನೇ ಜೋಪಾನ ಮಾಡ್ತೇವೆ ಅಲ್ವಾ, ಆದ್ರೆ ವಿ ಆಲ್ವೇಸ್ ಫೋಗೆಟ್ ದೇರ್ ಇಸ್ ಒನ್ ಮೋರ್ ಪ್ರೇಷಿಯಸ್ ಗಿಫ್ಟ್ ದನ್ ಆಲ್ ಆಫ್ ದೀಸ್. ವಿ ಫೋಗೆಟ್ ಟು ಟೇಕ್ ಕೇರ್ ಆಫ್ ದಟ್ ಪರ್ಟಿಕ್ಯುಲರ್ ಗಿಫ್ಟ್, ವಿಚ್ ಇಸ್ ನಥಿಂಗ್ ಬಟ್ ಅವರ್ ಓನ್ ಲೈಫ್, ಅವರ್ ಓನ್ ಬಾಡಿ. The popular quote in scriptures which says soul never dies, only our body dies. ಆದ್ರೆ ದೇಹ ಸಾಯ್ಬೋದಂತೆ, ಆದ್ರೆ ಇರುವಷ್ಟು ದಿನ ಆ ದೇಹವನ್ನ, ಆ ಜೀವನವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ಕೂಡ ಆಗಿರುತ್ತೆ. ಇಂಥ ಒಂದು ಜವಾಬ್ದಾರಿಯುತ ಕಾರ್ಯ ಇನ್ನಷ್ಟು ಜನಗಳಿಗೆ ಮನಮುಟ್ಲಿ ಎನ್ನುವಂತಹ ಒಂದು ಸದುದ್ದೇಶದೊಂದಿಗೆ ಇವತ್ತು ಸೇವ್ ಅವರ್ ಸೋಲ್ ಎನ್ನುವಂತಹ ಒಂದು ಸುಂದರವಾದಂತಹ ಕಿರುಚಿತ್ರ ಇವತ್ತು ಬಿಡುಗಡೆ, ಅದರ ಒಂದು ಪ್ರೀಮಿಯರ್ ಶೋ ಇವತ್ತು ನಡೀತಾ ಇದೆ. ಅದರ ಬಿಡುಗಡೆ ನಾಡಿದ್ದು 18ನೇ ತಾರೀಕು ಎಯು ಕ್ರಿಯೇಷನ್ಸ್ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಬರಲಿಕ್ಕಿದೆ. ನೆರೆದಿರುವಂತಹ ಸರ್ವರ ಪರವಾಗಿ ಎಯು ಕ್ರಿಯೇಷನ್ಸ್ ನ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೀವಿ. ಸಿದ್ಧಾರ್ಥ್ ಗೋಯಲ್ ಇವರು ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ.
ಎಸ್ ನಾಯಕ್ ಅವರು ಪ್ರೆಸಿಡೆಂಟ್ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ನೆರೆದಿರುವಂತಹ ಸರ್ವರ ಪರವಾಗಿ ತಮಗೆ ಸ್ವಾಗತ ಸರ್. ನಮ್ಮೊಂದಿಗಿದ್ದಾರೆ ಇವತ್ತು ಪಿ ಬಿ ಹರೀಶ್ ರೈ ಪ್ರೆಸಿಡೆಂಟ್ ಪ್ರೆಸ್ ಕ್ಲಬ್ ಮ್ಯಾಂಗ್ಳೂರ್. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಜೊತೆಗೆ ಈ ಒಂದು ಕಿರುಚಿತ್ರದ ನಿರ್ಮಾಪಕರಾಗಿರುವಂತಹ ಯು ಜಿ ರಾಧಾ ಅವರು ಇವರನ್ನ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಯು ಕ್ರಿಯೇಷನ್ಸ್ ನ ಮುಖ್ಯಸ್ಥರಾಗಿರುವಂತಹ ಅಚಲ್ ಉಬರಡಕ ಇವರು ನೆರೆದಿರುವಂತಹ ಸರ್ವರ ಪರವಾಗಿ ತಮಗೂ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ಈ ಪ್ರೀತಿಯ ಕಡೆಗೆ ಆಗಮನದ ಉಡುಗೊರೆಯನ್ನು ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಸುಸ್ವಾಗತ. ಎಸ್ ಪಿ ಆಗಿರುವಂತಹ ರಾಜೇಂದ್ರ ಅವರು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತುಂಬಾನೇ ಕ್ರಿಯೇಟಿವ್ ಟೀಮ್ ಇದು. ಇವರ ಒಂದು ಕಿರು ಪರಿಚಯವನ್ನು ಬರಡಕ ಅವರ ಮುಂದಾಳತ್ವದ ಎಯು ಕ್ರಿಯೇಷನ್ಸ್ ಈಗಾಗಲೇ ಹಲವು ಕಿರುಚಿತ್ರಗಳನ್ನ ನಿರ್ಮಿಸಿ ಯಶಸ್ವಿಯಾಗಿದೆ. ಇವರ ಮೊದಲ ಕಿರುಚಿತ್ರ ಮೌನ. ಇದು ಪುತ್ತೂರಿನಲ್ಲಿ ಅವರು ವಿವೇಕಾನಂದ ಕಾಲೇಜಿನಲ್ಲಿ ಜರ್ನಲಿಸಂ ಕಲಿತಾ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಒಟ್ಟು ಸೇರಿಕೊಂಡು ಮಾಡಿದ್ದಂತಹ ಒಂದು ಕಿರುಚಿತ್ರ. ಇದು ರಾಷ್ಟ್ರಮಟ್ಟದ ಛಾಯಾಗ್ರಹಣ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಎರಡನೇ ಕಿರುಚಿತ್ರ ಸಂಗಧ್ಯೇಯ, ರಕ್ತದಾನದ ಮಹತ್ವವನ್ನು ಸಾರುವಂತಹ ಒಂದು ಸುಂದರವಾದ ಕಿರುಚಿತ್ರ ಇದೆ. ಇವರ ಮೂರನೇ ಪ್ರಾಜೆಕ್ಟ್ ಏನಾಗಿದೆ ನನ್ನ ಹೃದಯ ಎನ್ನುವಂತಹ ಆಲ್ಬಮ್ ಸಾಂಗ್, ನಾಲ್ಕನೇ ಪ್ರಾಜೆಕ್ಟ್ ಶಾಂತಿನಗರ ಕ್ಷೇತ್ರದೊಡೆಯನೆ ಎನ್ನುವಂತಹ ಕನ್ನಡ ಫ್ಯೂಷನ್ ಸಾಂಗ್, ಐದನೇ ಪ್ರಾಜೆಕ್ಟ್ ಪಥ ಎನ್ನುವಂತಹ ಶಾರ್ಟ್ ಮೂವಿ, ಇದಕ್ಕೆ ಕೂಡ ರಾಜ್ಯ ಮಟ್ಟದ ಛಾಯಾಗ್ರಹಣ ಪ್ರಶಸ್ತಿ ದೊರೆತಿದೆ. ಇದೀಗ ಇವರ ಒಂದು ಹೊಸದಾದಂತಹ ಪ್ರಾಜೆಕ್ಟ್ ಸೇವ್ ಅವರ್ ಸೋಲ್. ಯಾವುದೇ ಇತ್ತೀಚೆಗೆ ನಾವು ಸಮಾಜದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಹಿತಕರ ಘಟನೆಗಳು ತುಂಬಾನೇ ನಡೀತಾ ಇದೆ. ಮಾನವೀಯತೆಯನ್ನ ಮೀರಿ ನಡೆಯುವಂತಹ ಒಂದಷ್ಟು ಘಟನೆಗಳನ್ನ ನಾವು ಯಾವ ರೀತಿಯಲ್ಲಿ ಎದುರಿಸಬಹುದು, ಕೆಲವೊಂದು ನೆಟ್ವರ್ಕ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಕೂಡ ನೀವು ಯಾವ ರೀತಿಯಾಗಿ ಆ ಸಂದರ್ಭದಿಂದ ಹೊರಗೆ ಬರಬಹುದು ಎನ್ನುವಂತಹ ಸುಂದರವಾದ ಮಹತ್ವವನ್ನು ಸಾರುವಂತಹ ಸೇವ್ ಅವರ್ ಸೋಲ್ ಎನ್ನುವಂತಹ ಕಿರುಚಿತ್ರ. ಇದರ ಒಂದು ತಂಡವನ್ನ ಪರಿಚಯಿಸಿಕೊಡೋದಾದ್ರೆ ಇದರ ಮುಖ್ಯಸ್ಥ ಆಚಲು ಬರಡ್ಕ ಅವರು. ಇವರು ಕಿರುಚಿತ್ರದ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮತ್ತೆ ಎಡಿಟಿಂಗ್ ಅನ್ನ ಮಾಡಿದ್ದಾರೆ. ಆದ್ರೆ ಹಾಗೆ ಇದರ ಒಂದು ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಆ ಛಾಯಾಗ್ರಹಣವನ್ನ ಮಾಡಿಕೊಟ್ಟಿರುವಂತಹವರು ಷಣ್ಮುಖ ಪ್ರಸಾದ್ ಅವರು. ಸ್ಟುಡಿಯೋಸ್ ನ ಸಾತ್ವಿಕ್ ಪಡಿಯಾರಕ್ಕೆ ಸಂಗೀತ ನೀಡಿದ್ದಾರೆ. ಪ್ರಸಾದ್ ಕೊಯ್ಲಾ ಅವರು ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಅನೀಶ್ ಗಾಣಿಗ, ಕಿಶೋರ್ ಜೋಗಿ, ಅನುಷಾ ಜೋಗಿ, ಪುರುಷರ ಕಟ್ಟೆ, ಅಚಲು ಬರಡ್ಕ, ಗುರುಮೂರ್ತಿ ಅಮ್ಮಣ್ಣಯ್ಯ, ವಿಲ್ಮಾ ಸಿಸ್ಟರ್, ಲಲಿತಾ ಸಿಸ್ಟರ್, ದಿವಾಕರ ಸೂರ್ಯ, ರಾಜೇಶ್ ಶಾಂತಿನಗರ, ರಾಜಶೇಖರ ಶಾಂತಿನಗರ, ಸಂದೀಪ್ ಆಚಾರ್ಯ, ಪ್ರಕಾಶ್ ಆಚಾರ್ಯ, ಜಯರಾಮ್ ಆಚಾರ್ಯ, ನವೀನ್ ಕುಲಾಲ್, ಕಿಶೋರ್ ವೀರಕಟ್ಟೆ, ಶೇಖರ ಶೆಟ್ಟಿ, ಹರೀಶ್ ಭಂಡಾರಿ ಮತ್ತಿತರರು ಈ ತಾರಾಗಣದಲ್ಲಿ ಇದ್ದಾರೆ. ತುಂಬಾನೇ ಬಹಳ ದೊಡ್ಡದಾದಂತಹ ತಂಡ. ಎಲ್ಲರಿಗೂ ನಮಸ್ಕಾರ. ಎಯು ಕ್ರಿಯೇಷನ್ಸ್ ಮತ್ತು ಅವರ ತಂಡದ ವತಿಯಿಂದ ಈ ದಿನ ಏನು ಎಸ್ ಓ ಎಸ್ ಕಿರುಚಿತ್ರನ ಪ್ರದರ್ಶನ ಮಾಡಿದರೆ ನಾವೀಗ ಮೂವಿ ನೋಡ್ತಾನೆ ಮಾತಾಡ್ಕೋತಾ ಇದ್ದೀವಿ. ನಾವು ಮತ್ತು ಡಿ ಸಿ ಪಿ ಅವರು ಭಾಳ ಒಂದು ಅದ್ಭುತವಾದ ಮೆಸೇಜ್ನ ಸಣ್ಣ ಒಂದು ಸಮಯದಲ್ಲಿ ಒಂದು 15 ನಿಮಿಷದ ಸಮಯದಲ್ಲಿ ಕೊಟ್ಟಿದ್ದಾರೆ ಅಂತ. ನಮ್ಮಲ್ಲೀಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವ ಪ್ರತಿದಿನ ನೋಡುವಂಥದ್ದು ನಾವು ರೋಡ್ ಆಕ್ಸಿಡೆಂಟ್ಸ್ ಮತ್ತು ತುಂಬ ಸೆನ್ಸೇಷ್ನಲ್ ಆಗುವಂಥದ್ದು ಮತ್ತು ಭಾಳ ಮೀಡಿಯಾ ಅಟೆನ್ಷನ್ನ ಗಳಿಸುವಂಥದ್ದು ಮತ್ತು ಭಾಳ ಹೀನಸ್ ಕೇಸ್ ಅನ್ನೋದು ಈ ರೇಪ್ ಆ್ಯಂಡ್ ಮರ್ಡರ್ ಅಂತ ಕೇಸ್ಗಳು. ಈ ಸಂದರ್ಭಗಳಲ್ಲಿ ಇವನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಮೆಸೇಜನ್ನು ಭಾಳ ಸ್ಟ್ರಾಂಗ್ ಆಗಿ ಕೊಟ್ಟಿರುವಂಥ ಎಯು ಕ್ರಿಯೇಷನ್ಸ್ ಅವ್ರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ನಾವು ವಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಈ ಒಂದು ಸಿನಿಮಾ ಸಾಕಷ್ಟು ಜನರನ್ನು ತಲುಪಬೇಕು ಮತ್ತು ಈ ಸಿನಿಮಾದ ಮುಖಾಂತರ ಸಾಕಷ್ಟು ಜನರಿಗೆ ನಾಲೆಡ್ಜ್ ಬಂದು ಎಸ್ ಓ ಎಸ್ ಬಗ್ಗೆ ಅವರು ಕೂಡ ಅದನ್ನು ಅವರ ಮೊಬೈಲ್ಗಳಲ್ಲಿ ಹಾಕೊಂಡಾಗಲೇ ಒಂದು ಈ ಮೆಸೇಜ್ ಇವ್ರು ಪಟ್ಟ ಶ್ರಮಕ್ಕೆ ಒಂದು ಅರ್ಥ ಸಿಗದಾಗುತ್ತೆ. ಹಾಗಾಗಿ ನೀವು ಇಲ್ಲಿ ಎಷ್ಟು ಜನ ಸೇರಿದ್ದೀರೋ ನೀವುಗಳು ಈ ಒಂದು ಈ ಫಿಲಮ್ನ ನ್ಯಾಯಬರಿಗಳಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದರ ಒಂದು ಪ್ರಯೋಜನ ಎಲ್ಲರಿಗೂ ತಿಳಿಸಬೇಕು ಅಂತ ಮತ್ತೊಮ್ಮೆ ಕೋರ್ಕೋತೀನಿ. ಮತ್ತು ಮತ್ತೊಮ್ಮೆ ಎಯು ಕ್ರಿಯೇಷನ್ಸ್ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದ.
ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಸರ್ ಹೇಳಿದ್ದಾರೆ ಇಟ್ ಇಸ್ ಸಚ್ ಇಂಪಾರ್ಟೆಂಟ್ ಫೀಚರ್, ನನಗೆ ಕೂಡ ಇಷ್ಟು ಗೊತ್ತಿರಲಿಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾಗ ಇಷ್ಟು ಫೀಚರ್ಸ್ ಇದೆ. ಈ ಒಂದು ಐ ಕಮ್ ಫ್ರಮ್ ಎ ಟೆಕ್ನಾಲಜಿಕಲ್ ಬ್ಯಾಕ್ಗ್ರೌಂಡ್, ಸೊ ಮೂವಿಯಲ್ಲಿ ಆಲ್ರೆಡಿ ಹೇಳಿದ್ದಾರೆ ಟೆಕ್ನಾಲಜಿ ನಾವು ಕಂಪ್ನಿಗೆ ರಿಕ್ವೆಸ್ಟ್ ಮಾಡ್ತೀವಿ ಇಷ್ಟ ಎಂತಹ ಫೀಚರ್ ತನ್ನಿ. ಆ ಫೀಚರ್ ಆಲ್ರೆಡಿ ಇದೆ, ಇಟ್ಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಫೀಚರ್. ಸ್ಟಿಲ್ ಪಬ್ಲಿಸಿಟಿ ಅವೇರ್ನೆಸ್ ಇರಲ್ಲ. ಸೊ ದಟ್ ಮೇಜರ್ ಸ್ಟೆಪ್ ಇನ್ ಟರ್ಮ್ಸ್ ಆಫ್ ಕ್ರಿಯೇಷನ್ ಆಫ್ ಅವೇರ್ನೆಸ್, ದಟ್ ಗ್ರಿಪ್ ಬಿಟ್ವೀನ್ ಗ್ಯಾಪ್ ಬಿಟ್ವೀನ್ ಟೆಕ್ನಾ ಅವೈಲಬಿಲಿಟಿ ಆಫ್ ಟೆಕ್ನಾಲಜಿ ಆ್ಯಂಡ್ ಯೂಸ್ ಆಫ್ ಟೆಕ್ನಾಲಜಿ ಇಸ್ ಅವೇರ್ನೆಸ್. ಅವ್ರು ಇಂಥ ಮೂವಿಯಿಂದ ಅವೇರ್ನೆಸ್ ಆಗಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಇಟ್ ಇಸ್ ಎ ರಿಯಲಿ ಅಪ್ರಿಷಿಯೇಬಲ್ ಎಫರ್ಟ್ ಆ್ಯಂಡ್ ಐ ಹೋಪ್ ಇಂಥ ಮೂವಿ ನೋಡಿ ಅಟ್ಲೀಸ್ಟ್ ನಾವು ಕೂಡ ಹೋಗಿ ಹೊರಗಡೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಲೈಫ್ ಇಸ್ ಎ ಲೈಫ್, whether it is murder, it is accident, it is anything, life is a life. And in the crime alli unexpected loss of life, unexpected loss of life, nim vayas agidre you are expect martta idra anta I have lived a comfortable life and people are expecting generally anta loss ellarige accept agutte, ee tara loss ellarige accept agala. That is very difficult to digest for family also. Helidare obru idare family alli aa tande henge feel martare aur family edakke henge badaktare amele. So these kind of losses very very acceptable. Even as police person we also feel sorry, we also feel bad at the end of the day seeing these kind of crime. So by your effort, if we are able to save any life, saving of any single life is also a success by that measure. I congratulate them for having such a great movie and it's need of the time. Thank you. I wish you all the best. I hope that more and more awareness and more movies are created like that. Thank you. ಇವರು ಒಂದು ಸಮಾಜದ ಒಂದು ಕಣ್ಣು ತೆರೆಸುವ ಪ್ರಯತ್ನವನ್ನು ಎಸ್ಎಸ್ ಆ ಒಂದು ಶಾರ್ಟ್ ಮೂವಿ ಮೂಲಕ ಬರ್ಕ ಮತ್ತು ಅವರ ತಂಡ ಮಾಡಿದೆ. ನಾವು ಎಲ್ಲರೂ ಎಷ್ಟು ತಿಳಿದಿದ್ದರೂ ಕೂಡ ಒಂದು ಮೊಬೈಲಲ್ಲಿ SOS ಇದೆ, ಎಮರ್ಜೆನ್ಸಿ ಕಾಲ್ ಇದೆ. ಇವತ್ತು ನಾವು ಇದನ್ನೆಲ್ಲ ತಿಳ್ಕೊಳ್ತಿಲ್ಲ. ನಾವೇನು ಮಾಡ್ತೀವಿ, ವಾಟ್ಸಪ್ ಇನ್ಸ್ಟಾಗ್ರಾಮ್ ಮಾತ್ರ ಕೈಯಲ್ಲಿ ಇಟ್ಕೊಂಡು ಇದು ಮಾಡ್ತೀವಿ. ಆದರೆ ಇವತ್ತು ಎಲ್ಲರಿಗೆ ಈ ಒಂದು ಮೆಸೇಜನ್ನು ನಮ್ಮ ಪತ್ರಿಕೆಗಳ ಮೂಲಕ, ಇವತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ, ಚಾನಲ್ಗಳ ಮೂಲಕ ಒಂದು ಜನಸಾಮಾನ್ಯರಿಗೆ ಮುಟ್ಟಿಸುವ ಕೆಲಸ ಪತ್ರಕರ್ತನಾಗಿ ನಾನು ನಮ್ಮ ತಂಡ ಮಾಡಬೇಕಾಗಿದೆ. ಈ ರೀತಿಯಲ್ಲಿ ಮನವಿ ಕೂಡ ಇದೆ ಸರ್, ಇದನ್ನು ನಾವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಈ ರೀತಿಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ಈ ಶಾರ್ಟ್ ಮೂವಿಗಳನ್ನು ಪ್ರದರ್ಶನ ಮೂಲಕ, ಇಲ್ಲಾಂದರೆ ಸರ್ ನಾವು ಒಂದು ಇಂಟ್ರಾಕ್ಷನ್ ಕೂಡ ಮಕ್ಕಳಲ್ಲಿ ನಾವು, ಯಾಕಂದರೆ ಇವತ್ತು ಮೊಬೈಲ್ ಫೀಚರ್ಸ್ಗಳ ಬಗ್ಗೆ ಯಾರಿಗೂ ಗೊತ್ತಿತ್ತು. ಇದೊಂದು ವಿದ್ಯಾರ್ಥಿಗಳಿದ್ದರೂ ಕೂಡ ಕಾಲೇಜು ಇವತ್ತು ವಿದ್ಯಾರ್ಥಿಗಳು ಆಲ್ಮೋಸ್ಟ್ 2-wheelers, 4-wheelers ಬರುವರು ಅಂತ ವಿದ್ಯಾರ್ಥಿಗಳಲ್ಲಿ ಕೂಡ ನಾವು ಖಂಡಿತವಾಗಿ ಪೊಲೀಸ್ ಇಲಾಖೆ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಮೂಲಕ ನಾವು ಒಂದು ಜಾಗೃತಿಯನ್ನು ಮೂಡಿಸೋಣ ಮತ್ತು ಸಾಧ್ಯವಾದರೆ ಕಾಲೇಜುಗಳಲ್ಲೂ ಕೂಡ ಇದಕ್ಕೆ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂತ ಹೇಳುತ್ತಾ ನಮ್ಮ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ಸದಾ ನಿಮ್ಮೊಟ್ಟಿಗೆ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಇದು ಒಂದು ಒಳ್ಳೆಯ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಯಾಕಂದರೆ 15 minutes ದ ಮೆಸೇಜ್ ಹ್ಯಾಸ್ ಬೀನ್ ಸೆಂಟ್ ಅಂಡ್ saw that it is reached to the general public. ಹಾಗೆಯೇ ಇನ್ನೊಂದು ಮನವಿ ಏನು ಅಂದರೆ ದಿ ಅದರ್ ಫಾರ್ಮ್ ಆಫ್ ಕ್ರೈಮ್ ಇದಾವೆ, ಅದರಲ್ಲೂ ಕೂಡ ತಾವು ಮುಂದೆ ಅದನ್ನು ತಾವು ಅದನ್ನು ಪ್ರಯೋಗ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸೈಬರ್ ಕ್ರೈಮ್ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಇನ್ನೂ ಇದೆ, ತುಂಬ ಒಳ್ಳೆಯದಾಗುತ್ತೆ. ಡ್ರಗ್ ಅಡಿಕ್ಷನ್ ಇರ್ಬೋದು, ಡಿ ಅಡಿಕ್ಷನ್, ಸೊ ನಿಮಗೆ ಒಂದು ಒಂದು ಇದರಲ್ಲಿ ಮಾಡಿದ್ರೆ ತುಂಬ ಉಪಯೋಗ ಬರುತ್ತೆ. ಹಾಗೆ ನಾವು ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಇಟ್ಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾವೇ ಅದರಲ್ಲಿ ಇದೀವಿ ಅಂತ ಒಂದು ಮನೋ ಆಮೇಲೆ ಭಾವನೆ ಬರೋವಂಗೆ, ಈವನ್ ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಾಫರ್ ಇರ್ಬೋದು, ಎಲ್ಲ ದ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾನೆ. ನಮ್ಮ ನಮಸ್ಕಾರ. ಸಿನಿಮಾವನ್ನು ವೀಕ್ಷಣೆ ಮಾಡಿ ಭಾಳ ಖುಷಿಯಾಯಿತು. ಮೊನ್ನೆ ಈ ಚಿತ್ರತಾಣದವರು ನಮ್ಮಲ್ಲಿ ಪ್ರೆಸ್ ಮೀಟ್ ಮಾಡಿ ಸರ್ ಕೂಡ ಹೇಳಿದ್ದೀವಿ, ನಮಗೂ ಕೂಡ ಮಾಹಿತಿ ಇದೆ ಸರ್, 30 ವರ್ಷದಿಂದ ಪತ್ರಿಕೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೇವೆ, ಸಮಾಜಕ್ಕೆ ಸುದ್ದಿಗಳನ್ನು ಕೊಡು, ನಮಗೂ ಕೂಡ ಮೊಬೈಲ್ನಲ್ಲಿ ಈ ರೀತಿಯ ಒಂದು ಫೀಚರ್ಸ್ಗಳಿದೆ, ನಮಗೆ ಕೂಡ ಗೊತ್ತಿರಲಿಲ್ಲ. ಒಂದು ಒಳ್ಳೆಯ ಪ್ರಯತ್ನ ಇದೆ. ನಾನು ಒಂದು ಚಿತ್ರತಂಡದವರಿಗೆ ಅಭಿನಂದನೆ, ಜೊತೆಗೆ ವಿಶೇಷವಾಗಿ ನಾನು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇಂಥ ಒಂದು ಪ್ರಯತ್ನವನ್ನು ಯುವಕರು ಮಾಡುವಾಗ ಒಬ್ಬರು ಪೊಲೀಸ್ ಅಧಿಕಾರಿಗಳಾಗಿ ನೀವು ಅವರಿಗೆ ಅವ್ರ ಬೆನ್ನ ಹಿಂದೆ ಇದ್ದೀರಿ, ಅವರಿಗೆ ಸಹಕಾರ ನೀಡಿದ್ದೀರಿ ಅಂತ ಹೇಳಿದ್ರೆ ಇದು ನಿಜವಾಗಿ ನನಗೆ ಬಹಳ ಖುಷಿ. ವೈಯಕ್ತಿಕವಾಗಿ ಹೇಳಬೇಕಿದ್ರೆ ಉಬರಡಕ ಅಂತ ಹೇಳುವ ಊರು, ನಾನು ಸುಳ್ಯ ತಾಲೂಕಿನ ಮರ್ಕಂಜ್ ಅಂತ ಹೇಳುವ ಮಾಡೋದು ಕುಗ್ರ ಗ್ರಾಮ, ನನ್ನ ಪಕ್ಕದ ಊರದು. ಹಾಗಾಗಿ ನನ್ನ ಊರಿನ ಹುಡುಗರು ಸಿನಿಮಾ ಮಾಡಿ ಬರೆದಿರುವುದು ಖುಷಿ. ಇನ್ನೊಂದು ಇದರಲ್ಲಿ SI ಪಾತ್ರದಲ್ಲಿ ಕಾಣಿಸಿಕೊಂಡ ಕಾರ್ತಿಕ್ ನನ್ನ ಬಹಳ ಹಳೆಯ ಸ್ನೇಹಿತ,
ಈ ಸಿನಿಮಾದಲ್ಲಿ ಮಾತ್ರ ಟೀ ದುಡ್ಡು ಬೇಡ ಅಂತ ಹೇಳುವಾಗಲೂ ಕೊಟ್ಟರು, ಆದರೆ ರಂಗಿತರಂಗ ಬಹಳ ಸೂಪರ್ ಹಿಟ್ ಸಿನಿಮಾದಲ್ಲಿ 500 ರೂಪಾಯಿ ಕೊಟ್ಟಾಗ ಹಣ ಕಡಿಮೆ ಆಯಿತು ಅಂತ ಕೇಳಿದೆ. ಕಾರ್ತಿಕ್ ಬಹಳ ಒಳ್ಳೆಯ ಹಾಸ್ಯ ನಟ, ಟಿವಿಯಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ಕೂಡ ನಮ್ಮ ಟಿವಿಯಲ್ಲಿ ನಾನು ಜೊತೆಗೆಲ್ಲ ಕೆಲಸ ಮಾಡ್ತಾ ಇದ್ದೆ. ಬಹಳ ಒಳ್ಳೆಯ ಅಭಿನಯಗಳು. ಒಳ್ಳೆಯ ನಾನು ಶ್ರೀನಿವಾಸ್ ನಾಯ್ಕ ಕೂಡ ನಮ್ಮ ಪತ್ರಕರ್ತರ ಸಂಘದ ಮೂಲಕ ನನಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಕೂಡ ನಾನು ಇದರ ಡೈರೆಕ್ಟರ್ ನಾನು ಇಲ್ಲಿ ನಮ್ಮ ರೆಡ್ ಕ್ರಾಸ್ ಸೊಸೈಟಿಯ ಮೂಲಕ ಈ ಸಿನಿಮಾವನ್ನು ಹೇಗೆ ಜನರಿಗೆ ವಿದ್ಯಾರ್ಥಿಗಳು ತಲುಪಿಸಿಕೊಳ್ತಾರೆ ಅನ್ನೋ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇರ್ತೇವೆ. ಮತ್ತೊಮ್ಮೆ ನಿಮ್ಮ ಸಾಹಸಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸಿ ಮಾತನಾಡಲು ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದಿಗೆ ಬಂದಂತಹ ಎಲ್ರಿಗೂ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸಬೇಕು ಅಂತ ಹೇಳಿ ನಮ್ಮ ಎಯು ಕ್ರಿಯೇಷನ್ಸ್ನ ಪ್ರೊಡ್ಯೂಸರ್ ಆಗಿರುವಂತಹ ಯು ಜಿ ರಾಧಾ ಸರ್ ತಾವು ಬಂದು ಧನ್ಯವಾದವನ್ನು ಅರ್ಪಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸಂದರ್ಭದಲ್ಲಿ ಸಹಕರಿಸಿದ ಪೊಲೀಸ್ ಇಲಾಖೆ ಮತ್ತು ಪ್ರದರ್ಶನ ಸಂದರ್ಭದಲ್ಲಿ ಹಾಜರಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಪತ್ರಕರ್ತ ಸಂಘದವರಿಗೆ ಮತ್ತು ನಮ್ಮೆಲ್ಲ ಹಿತೈಷಿ ಆತ್ಮೀಯ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಹೇಳಿದ್ದು ಮುಂದಿನ ಪ್ರಾಜೆಕ್ಟ್ಗಳು ಮನಸ್ಸಲ್ಲಿದೆ. ಉಪ್ಪಿನಂಗಡಿಯ ಸರ್ಕಾರಿ ಆಸ್ಪತ್ರೆ ಅವರು ನಮಗೆ ಒಂದು ಪ್ರಾಜೆಕ್ಟ್ ಹೇಳಿದ್ದಾರೆ ಡ್ರಗ್ಸಿನ ಬಗ್ಗೆ ಒಂದು ಮಾಡಬೇಕು ಅಂತ. ಸೈಬರ್ ಕ್ರೈಮ್ ಮತ್ತು ಡ್ರಗ್ಸನ್ನು ಕ್ಲಬ್ ಮಾಡಿ ಏನಾದ್ರು ಮಾಡಲಿಕ್ಕಾಗ್ತದೆ ಅನ್ನೋದ್ರ ಬಗ್ಗೆ ಆಲೋಚನೆಗಳು ಪ್ರಾರಂಭ ಆಗಿದೆ. ಅದು ಸ್ವಲ್ಪ ಸಮಯ ಬೇಕು ನಮಗೆ. ಆದರೂ ಒಂದು ಒಳ್ಳೆಯ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಪ್ರಾಜೆಕ್ಟ್ಗಳನ್ನು ಇದು ಮೊದಲು ಮಾಡಿದ್ದೇವೆ, ಈಗ ಮಾಡಿದ್ದೇವೆ, ಇನ್ನು ಮುಂದಕ್ಕೂ ಕೂಡ ಮಾಡ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂತೇಳಿದ್ರೆ ಈ ಪ್ರದರ್ಶನ ಇವತ್ತಿಗೆ ನಿಲ್ಲಬಾರ್ದು. ಇಡೀ ಜನಮಾನಸಕ್ಕೆ ತಲುಪಿ ಯಾರಾದರೂ ಒಂದು ವ್ಯಕ್ತಿ ಈ ಎಸ್ಒಸಿನಿಂದ ನಮಗೆ ಉಪಕಾರ ಆಯಿತು ಅಂತ ಹೇಳಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ಹೇಳ್ತಾ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಕಾಲೇಜುಗಳಲ್ಲಿ ಪ್ರದರ್ಶನ ಬಂದು ಹೇಳಿದರು. ಅದನ್ನು ಕೂಡ ನಾವು ಎಸ್ ಪಿ ಸಾಹೇಬರ ಒಟ್ಟಿಗೆ ಮಾತನಾಡಿದ್ದೇವೆ. ನಮ್ಮ ತಂಡ ಯಾವತ್ತೂ ಅದಕ್ಕೆ ಸಿದ್ಧ ಇದೆ. ಅವೇರ್ನೆಸ್ ಕೊಡಲಿಕ್ಕೆ ನಮ್ಮ ತಂಡ ಯಾವತ್ತೂ ಕೂಡ ನೀವು ಕರ್ತಲ್ಲಿಗೆ ಅಥವಾ ನಾವು ಕರ್ತಲ್ಲಿಗೆ ನೀವು ಬರಬೇಕು ಅಂತ ಹೇಳ್ತಾ ಎಲ್ಲರ ಸಹಕಾರಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಮುಂದಕ್ಕೂ ಕೂಡ ಎಯು ಕ್ರಿಯೇಷನ್ಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನು ಹಿಂದಿ ವರ್ಷನ್ ಕೂಡ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದನ್ನು ಕೂಡ ನಾವೆಲ್ಲರೂ ಶೇರ್ ಮಾಡುವ ಮೂಲಕ ಎಯು ಕ್ರಿಯೇಷನ್ನ ಬೆಂಬಲಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತೇವೆ. ಅಚ್ಚಲ್ ಒಬ್ಬೆರಡು ಕೈಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಸಹಕಾರವನ್ನು ನೀಡ್ತಾ ಇರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಬರೆದುಗಳಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಇಂದಿನ ವೀಕ್ಷಕರಾಗಿ ಆಗಮಿಸಿರುವಂತಹ ಸರ್, ತಾವು ಈ ಒಂದು ಸಾಕ್ಷ್ಯಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಅಚಲ ಬುರಾಡ್ಕ ಇದಕ್ಕಿಂತ ಮುಂಚೆ ಮಾಡಿರುವಂಥ ಪ್ರಾಜೆಕ್ಟ್ಗಳನ್ನು ಕೂಡ ನೋಡಿದ್ದೇನೆ. ಈ ಒಂದು ಕಿರುಚಿತ್ರದ ಮುಖಾಂತರ ತುಂಬ ಉಪಯುಕ್ತವಾದಂಥ ಒಂದು ಮೆಸೇಜ್ ಅದನ್ನು ಕೊಟ್ಟಿದ್ದಾರೆ. ಸಿನಿಮಾದ ರೀತಿಯಲ್ಲಿ ನೋಡಬೇಕಾದ್ರೆ ಸಿನಿಮಾದ ಕ್ಯಾಮ್ರಾ, ಎಡಿಟಿಂಗ್, ಕತೆ ಅದನ್ನು ಜನರಿಗೆ ತಲುಪಿಸಿರುವ ರೀತಿ ಕೂಡ ಚೆನ್ನಾಗಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅದರ ಮೆಸೇಜ್. ಸೊ ಹೆಚ್ಚಿನ ಜನರಿಗೆ ಈ ಮೆಸೇಜ್ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ. ಇದನ್ನು ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ ಪ್ರದರ್ಶನ ಮಾಡಬೇಕು ಆ್ಯಂಡ್ ಜನರಿಗೆ ಇದು ರೀಚ್ ಆಗಬೇಕು ಅಂತ ನಾವು ಆಶಿಸ್ತೀವಿ. ಆ್ಯಂಡ್ ನಾವು ಕೂಡ ಯೂಟ್ಯೂಬಲ್ಲಿ ರಿಲೀಸ್ ಆದಿದ್ದನ್ನು ಶೇರ್ ಮಾಡಿ ಅವರಿಗೆ ಆಲ್ ದಿ ಬೆಸ್ಟ್, ಇನ್ನಷ್ಟು ಒಳ್ಳೆಯ ಮೆಸೇಜ್ ಕೊಡುವಂತಹ ಪ್ರಾಜೆಕ್ಟ್ಗಳನ್ನು ಅಚಲ್ ಬರಡ್ಕ ಇಡೀ ತಂಡ ಮಾಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಇಂದು ಬಿಡುಗಡೆಯಾಗಿರುವಂತಹ ಈ ಸೇವ್ ಅವರ್ ಸೋಲ್ ಈ ಕಿರುಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗಿ ಮೂವಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆಯ ಪ್ರಯತ್ನ ಇದು, ಮತ್ತು ವೆರಿ ಇನ್ಫಾರ್ಮೇಟಿವ್ ಇದು. ಸೊ ಯಾಕೋ ಇದನ್ನು ಮತ್ತೆ ಮತ್ತೆ ನೋಡಬೇಕನ್ಸುತ್ತೆ. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಹುಡುಗರು, ಹೊಸ ಹುಡುಗರು, ಚಿಕ್ಕವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ತ್ ವಾಚಿಂಗ್. ಸರ್, ಈ ಕಿರುಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕಾಗಿ. ನಮಸ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಎಸ್ ಓ ಎಸ್ ಅಂತೇಳೋ ಸಿನಿಮಾ ಶಾರ್ಟ್ ಮೂವಿ ಏನು ಕೊಟ್ಟಿದ್ದಾರೆ, ಸೇವ್ ಅವರ್ ಸೋಲ್. ಸೊ ಈ ವಿಷಯ ನಾವು ಒಂದು ಎಷ್ಟೋ ಸರ್ತಿ ನಮ್ಮ ಮೊಬೈಲಲ್ಲಿ ನೋಡಿರ್ತೀವಿ, ಬಟ್ ಅದರ ಬಗ್ಗೆ ನಾವು ಯಾವುದೇ ರೀತಿಯಾದ ಒಂದು ಕಾಳಜಿ ವಹಿಸಿರೋದಿಲ್ಲ, ಅದರ ಅದು ಏನು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿರೋದಿಲ್ಲ. ಸೊ ಆ ಒಂದು ಮೆಸೇಜ್ನ 15 ನಿಮಿಷದಲ್ಲಿ ಚೆನ್ನಾಗಿ ವಿತ್ ಟೆಕ್ನಿಕಲ್ ವರ್ಕ್, ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ, ಮ್ಯೂಸಿಕ್ ಜೊತೆಗೆ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಡೈರೆಕ್ಷನ್, ಅದೇ ರೀತಿ ಕ್ಯಾಮ್ರಾ ವರ್ಕ್ ಜೊತೆಗೆ ನೀಟಾಗಿ ತೋರಿಸಿದ್ದಾರೆ. ಸೊ ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಪಬ್ಲಿಕ್ಕು ಈ ಒಂದು ಎಸ್ ಓ ಎಸ್ ಕಿರುಚಿತ್ರ ಏನಿದೆ ಇದನ್ನು ಮ್ಯಾಕ್ಸಿಮಮ್ ರೀಚ್ ಕೊಡಿ. ಯಾಕೆಂದರೆ ಒಂದು ಜೀವವನ್ನು ಉಳಿಸುವಂತಹ ಒಂದು ಪವರ್ ಇರುವಂತಹ ಒಂದು ವಿಷಯ ಈ ಕಿರುಚಿತ್ರದಲ್ಲಿದೆ. ಸೊ ಒನ್ಸ್ ಅಗೇನ್ ಎಲ್ಲ ಸಿನಿಮಾ ತಂಡಕ್ಕೆ
ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಕಂಟೆಂಟ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈ ಕಿರುಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಕೊಡ್ಬೇಕಾಗಿ? ಅಭಿನಂದನೀಯವಾದಂಥ ಒಂದು ಕಾರ್ಯಕ್ರಮ ಇದು, ಈ ಫಿಲ್ಮ್. ಯಾಕಂದರೆ ಇವತ್ತು ಸಮಾಜದಲ್ಲಿ ಈ ಯುವ ಪೀಳಿಗೆ ದಾರಿ ತಪ್ಪುತ್ತಿರುವಂಥ ಒಂದು ಸನ್ನಿವೇಶದಲ್ಲಿ ಅಸಹಾಯಕವಾದಂಥ ಹೆಣ್ಣು ಮಕ್ಕಳು ಅಥವಾ ಅಪಘಾತದ ಸಂದರ್ಭದಲ್ಲಿ ಸಿಲುಕಿಕೊಂಡಿರುವಂಥ ನಾಗರಿಕರು, ಇವರಿಗೆ ರಕ್ಷಣೆ ಕೊಡಬೇಕಾದಂಥ ಅಥವಾ ಅವರ ಜೀವವನ್ನು ಉಳಿಸಬೇಕಾದಂಥ ತುಂಬ ಅನಿವಾರ್ಯತೆ ಇದೆ. ಅದಕ್ಕೆ ಸೂಕ್ತವಾದಂಥ ವೇದಿಕೆ ಸಿಗಬೇಕಾದ ಅಗತ್ಯ ಇದೆ. ಈ ಹಿನ್ನೆಲೆಯೊಳಗೆ ಅಚಲ್ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಚಿಂತನೆ ಮಾಡಿ ಈ ಅತಿ ಕಡಿಮೆ ಅವಧಿಯ ಈ ಶಾರ್ಟ್ ಫಿಲ್ಮ್ ಮೂಲಕ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇದು ಎಲ್ಲ ಕಡೆ ಪ್ರಸಾರವಾಗಬೇಕಾಗಿದೆ. ಈ ಜಾಗೃತಿ ಎಲ್ಲ ಕಡೆ ಮುಟ್ಟಬೇಕಾದ ಶಾಲಾ ಕಾಲೇಜುಗಳಲ್ಲಿ ಇದು ಮುಟ್ಟಬೇಕಾದ ಅಗತ್ಯ ಇದೆ. ಈ ಹಿನ್ನೆಲೆಯೊಳಗೆ ಅವರ ಪ್ರಯತ್ನ ತುಂಬ ಸಾರ್ಥಕವಾಗಿದೆ, ತುಂಬ ಅಭಿನಂದನೀಯವಾಗಿದೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ತಾವು ಈ ಸಾಕ್ಷ್ಯಚಿತ್ರದಲ್ಲಿ ತುಂಬಾ ಅದ್ಭುತವಾದಂತಹ ಅಭಿನಯವನ್ನು ನೀಡಿದ್ದೀರಾ. ಈ ಒಂದು ಸಾಕ್ಷ್ಯಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಮ ಅನುಭವ ಏನಿದೆ ಅನ್ನ ಹಂಚ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನನಗೆ ಅಚಲ್ ಉಬರಡ್ಕ ಅವ್ರ ಕತೆ ಹೇಳಿದಾಗಲೇ ಇದು ತುಂಬ ನಮಗೆ ಬೇಕಾದದ್ದು ಅಂತ ಅನಿಸಿತ್ತು. ನಾನು ಓಕೆ ಮಾಡಿ ಈಗ ನೋಡಿದರೆ ನಿಜವಾಗಿ ಇದು ಆದ ನಂತರ ನೋಡೋ ನನಗೆ ತುಂಬ ಖುಷಿ ಆಗ್ತದೆ. ಇದರ ಒಂದು ಪಾರ್ಟ್ ನಾನು ಆಗಿದ್ದೇನಲ್ಲ, ಅದಕ್ಕೆ ಅಚಲ್ ಉಬರಡ್ಕ ಮತ್ತು ನಮ್ಮ ಪ್ರೊಡ್ಯೂಸರ್ ಕಾರಣ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಆಮೇಲೆ ಒಂದು ಜನರಿಗೆ ಹೇಳೋದಂದರೆ ಇದು ಎಲ್ಲರಿಗೂ ಬೇಕಾದಂಥ, ಪ್ರತಿಯೊಂದು ವ್ಯಕ್ತಿಗೂ ಬೇಕಾದಂಥ ಒಂದು ವಿಷಯ. ಅದರಿಂದ ದಯವಿಟ್ಟು ಇದನ್ನು ನೋಡಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗಾಗಲೇ ತಾವು ಈ ಸಾಕ್ಷ್ಯಚಿತ್ರವನ್ನು ವೀಕ್ಷಣೆ ಕೂಡ ಮಾಡಿದ್ದೀರಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಸ್ ಓ ಎಸ್ ಅಂತ ಇದರಲ್ಲಿ ನಾನು ಸೊಂದು ಯಾಕೆ ಮಾಡಿದ್ದೇನೆ, ಇವಳ ಮಗಳ ತಂದೆ ಪಾತ್ರದಲ್ಲಿ ನಾನು ಅನ್ವಯಿಸಿದ್ದೇನೆ. ಒಳ್ಳೆ ಮೆಸೇಜ್ ಉಂಟು ಸಮಾಜಕ್ಕೆ, ಒಳ್ಳೆ ಮೆಸೇಜ್. ಹೇಗೆ ಯಾರಾದರೂ ಅಪಘಾತದಲ್ಲಿ ಆದರೂ ಬೇರೆ ಯಾವುದೇ ಅವಘಡದಲ್ಲಿರುವಾಗ ಎಸ್ ಓ ಎಸ್ ಎಂಬ ಮೆಸೇಜನ್ನು ಮೊಬೈಲಲ್ಲಿ ಆ್ಯಡ್ ಮಾಡಿ ಅದನ್ನು ನಮ್ಮ ಜನಗಳಿಗೆ ಹೇಗೆ ಹೆಲ್ಪ್ ಆಗ್ತದೆ ಅಂತ ಹೇಳುವ ಒಂದು ಒಳ್ಳೆ ಸಂದೇಶವನ್ನು ಈ ಎಸ್ ಓ ಎಸ್ ಹಾಗೂ ನಮ್ಮ ತಂಡ ನೀಡಿದೆ ಅಂತೇಳಿ ನನಗೆ ಹೆಮ್ಮೆ ಆಗ್ತಾ ಉಂಟು. ಅಂದರೆ ನಾನು ಸಹ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೇನೆ ಹಾಗೂ ನಮ್ಮ ಎಸ್ ಓ ಎಸ್ ತಂಡಕ್ಕೆ ಶುಭವಾಗಲಿ, ಹಾಗೆ ಎಲ್ಲರೂ ಶೇರ್ ಮಾಡಿ ನಮ್ಮ ತಂಡಕ್ಕೆ ಶುಭ ಕೋರಿ ಅಂತೇಳಿ ಎಲ್ಲರಲ್ಲಿ ಬೇಡ್ಕೊಳ್ತೇನೆ. ಈ ಸೇವ್ ಅವರ್ ಸೋಲ್ ಎನ್ನುವಂತಹ ಸಾಕ್ಷ್ಯಚಿತ್ರದ ಒಂದು ಮುಖ್ಯಸ್ಥರು ಕೂಡ ಇವರೇ, ಇದರ ಮೇನ್ ಬ್ರೈನ್ ಸ್ಟ್ರಾಮ್ ಇವರೇ ಆಗಿರ್ತಾರೆ, ಅಚಲ್ ಉಬರಡ್ಕ ಅವರು. ಸರ್, ನಿಮ್ಮ ಒಂದು ಅಭಿಪ್ರಾಯ ಏನಿತ್ತು, ಹಾಗೆ ತುಂಬ ಅದ್ಭುತವಾಗಿ ಇವರು ಅಭಿನಯಿಸಿದ್ದಾರೆ ಕೂಡ, ನಿಮ್ಮ ಅಭಿಪ್ರಾಯ ಪ್ಲೀಸ್. ನಾವು ಇದು ಮಾಡಿರುವಂತಹ ಉದ್ದೇಶ ಜನರನ್ನು ರೀಚ್ ಆಗುವಂಥದ್ದು, ಅಂದರೆ ಜನರಿಗೆ ಈ ಎಮರ್ಜೆನ್ಸಿ ಎಸ್ ಓ ಎಸ್ ಅನ್ನುವಂಥದ್ದು ಕಾನ್ಸೆಪ್ಟ್ ಇದೆ ಅಂತಲೇ ಗೊತ್ತಿಲ್ಲ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸಮಾಜದಲ್ಲಿ ಅತ್ಯಾಚಾರಗಳು ನಡೀತಾ ಇದೆ, ಅಪಘಾತಗಳು ನಡೀತಾ ಇದೆ. ಇಂಥ ಸಮಯದಲ್ಲಿ ನಮ್ಮ ಮೊಬೈಲಿಗೆ ನೆಟ್ವರ್ಕ್ ಇಲ್ಲ ಅಂತೇಳಿ ಆದರೂ ಕೂಡ ನಾವು ನಮ್ಮವರನ್ನು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂಥದ್ದೇ ಈ ಎಸ್ ಓ ಎಸ್ ಸೇವ್ ಅವರ್ ಸೋಲ್ ಅಂತ. ಇದನ್ನು ಆಲ್ರೆಡಿ ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಹೇಳಿದ್ದೇನೆ ಕೂಡ. ಆ್ಯಂಡ್ ಜನರ ಸಪೋರ್ಟ್ ಇದ್ದರೆ ಮಾತ್ರ ನಾವು ಇದನ್ನು ಥ್ರೂಔಟ್ ಕರ್ನಾಟಕ ರೀಚ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇದನ್ನೇ ನಾವು ಹಿಂದಿಗೆ ಕೂಡ ಡಬ್ ಮಾಡುವ ಪ್ಲ್ಯಾನಲ್ಲಿ ಕೂಡ ಇದ್ದೇವೆ. ಯಾಕೆಂದ ಹೇಳಿದರೆ ಈ ವಿಷಯ ಬರೀ ಕರ್ನಾಟಕ ಮಾತ್ರ ಅಲ್ಲ, ಥ್ರೂಔಟ್ ಇಂಡಿಯಾಕ್ಕೆ ನಾವು ರೀಚ್ ಆಗಬೇಕಾಗಿದೆ. ಕರ್ನಾಟಕದಲ್ಲೇ ತುಂಬ ಜನ ಎಸ್ ಓ ಎಸ್ ಬಗ್ಗೆ ಗೊತ್ತಿಲ್ಲದವರಿದ್ದಾರೆ, ಹಾಗೆ ನಾವು ಇಡೀ ಭಾರತದಲ್ಲಿ ನೋಡಿದರೆ ಎಷ್ಟೋ ಜನ ಇರಬಹುದು ಅಂದರೆ ಅದರ ಇನ್ಫಾರ್ಮೇಷನ್ ಇಲ್ಲದವರು. ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಸಿಕ್ಕಿದರೆ ಅವರು ಇಂಥ ತುರ್ತು ಸಮಯದಲ್ಲಿ ಈ ಎಸ್ ಓ ಎಸ್ ನಮಗೆ ಹೆಂಗೆ ಹೆಲ್ಪ್ ಆಯಿತು ಅಂತೇಳಿ ಅವರ ಬಾಯಿಂದ ಬಂದರೆ ನಾವು ಮಾಡಿದ ಈ ಎಸ್ ಓ ಎಸ್ ಶಾರ್ಟ್ ಫಿಲಮ್ಗೆ ಒಂದು ಒಂದು ಹೆಮ್ಮೆ, ಮತ್ತೊಂದು ನಾವು ಮಾಡಿದ ಒಂದು ಒಂದು ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಇನ್ನೂ ಏನಿದ್ರು ಕೂಡ 18ನೇ ತಾರೀಕಿಗೆ ಎ ಯು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಲಿಕ್ಕಿದೆ. ಇನ್ನೇನಿದ್ರು ಕೂಡ ಪ್ರೊಮೋಷನ್ ನೀವು ಮೀಡಿಯಾದವರು ಮತ್ತು ಜನತೆ ಮಾಡಬೇಕಾದದ್ದು. ನೀವು ಮೂವಿಯನ್ನು ನೋಡಿ ಹೇಗಿದೆ ಅಂತ ಒಂದು ಕಮೆಂಟ್ ಮತ್ತು ನಿಮ್ಮ ಒಂದು ಶೇರ್ ಇನ್ನೊಂದು ಪರ್ಸನ್ಗೆ ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಈ ಸಾಕ್ಷ್ಯಚಿತ್ರವನ್ನು ತಾವು ನೋಡಿದ್ದೀರಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಎಸ್ ಓ ಎಸ್ ಸೇವ್ ಅವರ್ ಸೋಲ್ ಒಂದು ಒಳ್ಳೆಯ ಚಿತ್ರವಾಗಿ ಅನುಭವಿಸಿದ್ದೇವೆ. ಇದಂತೂ ತುಂಬ ಸ್ಟೂಡೆಂಟ್ಸ್ ಹಾಗೂ ಎಲ್ಲರಿಗೂ ರೀಚ್ ಆಗುವಂಥ ಮೂವಿ, ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಎಲ್ಲರಿಗೂ ಶೇರ್ ಮಾಡಿ, ಯಾಕೆಂದರೆ ಎಲ್ಲರಿಗೂ ಹೆಲ್ಪ್ ಆಗುವಂಥ ಮೂವಿ ಅಂತೇಳಿ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಎಸ್ ಓ ಎಸ್ ಶಾರ್ಟ್ ಮೂವಿ ಭಾಳ ಚೆಂದಾಗಿ ಮೂಡಿ ಬಂದಿದೆ. ಇದರಲ್ಲಿ ಜನಗಳಿಗೆ ತುಂಬ ಪ್ರಯೋಜನ ಆಗುವಂಥ ಈ ಒಂದು ಶಾರ್ಟ್ ಮೂವಿ ಎಸ್ ಓ ಎಸ್ ಅಂತ ಹೇಳಿದರೆ ಇದರಲ್ಲಿ ಆಕ್ಸಿಡೆಂಟ್ ಇನ್ನಿತರ ಏನೇನು ಕೆಲವರ ಸಂದರ್ಭದಲ್ಲಿ ಯಾವ ರೀತಿ ನಾವು
ಸೇಫ್ ಆಗ್ಬೋದು ಅನ್ನೋ ಒಂದು ಮೆಸೇಜ್ ಇದರಲ್ಲಿ ಎಸ್ ಓ ಎಸ್ ಫಿಲ್ಮ್ ಅಲ್ಲೂ ಇದೆ. ಭಾಳ ಚಂದವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕ್ರಿಯೇಷನ್ ಅವರು. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಸಂದೇಶ ಕೊಡ್ತೀನಿ. ಇವತ್ತಿನ ಈ ಸಾಕ್ಷ್ಯಚಿತ್ರದ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಪ್ಲೀಸ್. ಎಸ್ ಓ ಎಸ್ ಸೇವ್ ಅವರ್ ಸೋಲ್ ಅನ್ನುವಂಥ ಈ ಕಿರುಚಿತ್ರದ್ದು ಈಗಾಗಲೇ ಪ್ರೀಮಿಯರ್ ಶೋ ನಡೆದಿದೆ. ಇಲ್ಲಿಗೆ ಬಂದಂಥ ಅತಿಥಿಗಳಾಗಿರ್ಬೋದು, ಪ್ರೆಸ್ನವರಾಗಿರ್ಬೋದು, ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಇದು 18ನೇ ತಾರೀಕು ಎ ಯು ಕ್ರಿಯೇಷನ್ಸ್ನಲ್ಲಿ ಮೂಡಿ ಬರಲಿಕ್ಕಿದೆ. ತಾವೆಲ್ಲ ನೋಡಬೇಕು, ಇದರ ಒಂದು ಉದ್ದೇಶ ಏನಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಸಾಕ್ಷ್ಯಚಿತ್ರ ತುಂಬ ಉತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡ್ತಾ ಇದೆ. ಎಲ್ಲರೂ ಇದನ್ನು ವೀಕ್ಷಿಸಬೇಕು, ಹಾಗೆಯೇ ಸಪೋರ್ಟ್ ಮಾಡಬೇಕು ಟೀಮಿಗೆ. ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನೀಡುವಂತೆ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತೇನೆ ಎಲ್ಲರಿಗೂ. ಕ್ರಿಯೇಷನ್ಸನ್ನು ಎಸ್ ಓ ಎಸ್ನಲ್ಲಿ ಬಂದಂತಹ ಈ ಕಿರುಚಿತ್ರ ಉತ್ತಮವಾಗಿ ಮೂಡಿ ಬಂದಿದೆ. ಇದೊಂದು ಸಮಾಜಕ್ಕೆ ಉತ್ತಮವಾದಂತಹ ಒಂದು ಮೆಸೇಜನ್ನು ಕೊಟ್ಟಿದೆ. ಇದನ್ನು ಎಲ್ಲರೂ ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನೋಡಿ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತೇಳಿ ಕೇಳ್ತಾ ಶುಭವಾಗಲಿ. ನಮ್ಮ ಎಸ್ ಓ ಎಸ್ ಚಿತ್ರವನ್ನು ಎಲ್ಲರೂ ವೀಕ್ಷಿಸಿ, ಹಾಗೆ ಇದರಲ್ಲಿರುವ ಫೀಚರ್ಸನ್ನು ಎಲ್ಲ ನಿಮ್ಮ ಮೊಬೈಲಲ್ಲಿ ಅಳವಡಿಸ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಅತ್ಯದ್ಭುತ ಸಾಕ್ಷ್ಯಚಿತ್ರ, ಅದುವೇ ಸೇವ್ ಅವರ್ ಸೋಲ್, ಇಂದು ಬಿಡುಗಡೆಯಾಗಿದೆ. ನಮ್ಮ ದಕ್ಷಿಣ ಕನ್ನಡ ಹಾಗೂ ಮತ್ತೆ ಮತ್ತೆ ನೋಡ್ಬೇಕು ಸರ್, ಚೆನ್ನಾಗಿ ತೆಗೆದಿದ್ದಾರೆ ಹುಡುಗರು. ಕಾಲೇಜ್ಗಳಲ್ಲಿ ಪ್ರದರ್ಶನ ಮಾಡಬೇಕು ಅಂಡ್ ಜನರಿಗೆ ಇದು ರೀಚ್ ಆಗಬೇಕು ಅಂತ ನಾವು ಆಶಿಸ್ತೀವಿ. ಎಲ್ಲರಿಗೂ ರೀಚ್ ಆಗುವಂತ ಮೂವಿ, ಜೀವ ಒಲಗಿಸುವಂತಹ ಒಂದು ವಿಷಯ ಈ ಕಿರುಚಿತ್ರದಲ್ಲಿದೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ. ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಒಳ್ಳೆಯ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.